ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 223. ನನಗಾದರೂ ನಿಮ್ಮಿಂದಾಗಲಿ ಮನುಷ್ಯರು ನೇಮಿಸುವ ದಿನದಲ್ಲಾಗುವ ನ್ಯಾಯಸಭೆಯಿಂದಾಗಲಿ ವಿಚಾರಣೆಯಾಗುವುದು ಅತ್ಯಲ್ಪ ಕಾರ್ಯವಾಗಿದೆ. ನಾನು ನನ್ನನ್ನು ವಿಚಾರಿಸಿಕೊಳ್ಳುವುದಿಲ್ಲ, ನನ್ನಲ್ಲಿ ದೋಷವಿದೆಯೆಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲವೆಂಬ ನಿರ್ಣಯವು ಇದರಿಂದಾಗುವುದಿಲ್ಲ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೇ. ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನೂ ಕುರಿತು ತೀರ್ಪು ಮಾಡಬೇಡಿರಿ. ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. 1 ಕೊರಿಂಥ 4:3-5 ಎಂಬ ಅಪೋಸ್ತಲನ ಮಾತುಗಳನ್ನು ಅವರು ತಮಗೆ ಅನ್ವಯಿಸಿಕೊಳ್ಳುವ ಅಗತ್ಯತೆ ಇದೆ. ನಮ್ಮ ಭರವಸೆಯು ಕರ್ತನಲ್ಲಿಯೇ ಹೊರತು ನಮ್ಮ ಬಲಹೀನವಾದ ಪತನಗೊಂಡ ಶರೀರದ ಮೇಲೆ ಅಲ್ಲ. ಆತನನ್ನು ನಂಬುವವರ ಮತ್ತು ಪ್ರೀತಿಯ ಆತ್ಮನ ನಡೆಯುವವರ ಮೇಲೆ ನಾವು ದೇವರ ಕೃಪೆ ಮತ್ತು ಕರುಣೆಯನ್ನು ಕಲಿತುಕೊಂಡಿದ್ದೇವೆ. ಆದರೂ ಅದರ ನಿರೀಕ್ಷೆಯ ಮಟ್ಟದಲ್ಲಿ ನಡೆಯಲು ಆಸಕ್ತರಾಗಿದ್ದೇವೆ. ಆದುದರಿಂದ ನಾವು ಶರೀರದಲ್ಲಿ ಪರಿಪೂರ್ಣರೆಂದು ನಿರೀಕ್ಷಿಸದೆ ಆತ್ಮದಲ್ಲಿಯೂ ಉದ್ದೇಶದಲ್ಲಿಯೂ ಪರಿಪೂರ್ಣ ಮತ್ತು ನಂಬಿಕೆ ಮತ್ತು ಉತ್ಸಾಹಕತೆ ನಮ್ಮ ವಿಮೋಚಕನ ಅರ್ಹತೆಯ ಮೂಲಕ ಪ್ರತಿನಿತ್ಯ ನಾವು ದ್ವೇಷಿಸುವ ಮತ್ತು ವಿರುದ್ಧ ಹೆಣಗಾಡುವ ನಮ್ಮ ನಿಜವಾದ ಕಳಂಕವನ್ನು ನಿವಾರಿಸುವುದು ಎಂದು ನಿರೀಕ್ಷಿಸುತ್ತೇವೆ. ನಾವು ಈ ಸಂಗತಿಗಳನ್ನು ಪರಿಶೀಲಿಸುವಾಗ ಇತರರಂತೆ ಸ್ವಾಭಾವಿಕವಾಗಿ ನಾವು ಸಹ ರೌದ್ರಕ್ಕೆ ಗುರಿಯಾದ ಮಕ್ಕಳಾಗಿರುವಾಗ ದೇವರು ನಮ್ಮನ್ನು ಪ್ರೀತಿಸುತ್ತಾನೆಯೋ ಆತನು ನಮಗೋಸ್ಕರ ಸಹಾಯ ಮಾಡುವ ಮನಸ್ಸುಳ್ಳವನಾಗಿದ್ದಾನು ಮತ್ತು ನಮ್ಮೆಲ್ಲ ಉತ್ತಮ ಅಪೇಕ್ಷೆ ಮತ್ತು ಪ್ರಯತ್ನಗಳನ್ನು ಅವು ಒಂದು ವೇಳೆ ಪಾರ್ಶ್ವ ಫಲಿತಾಂಶಗಳನ್ನು ಅಥವಾ ಪೂರ್ಣ ವಿಫಲತೆಗಳನ್ನು ಉಂಟು ಮಾಡಿದರೂ ಅವುಗಳನ್ನು ಆತನು ಮೆಚ್ಚಿಕೊಳ್ಳುತ್ತಾನೋ ಎಂಬ ಪ್ರಶ್ನೆಗಳನ್ನು ಕೇಳುತ್ತೇವೆ. ಹೌದು, ಕರ್ತನು ಉತ್ತರಿಸುವುದೇನೆಂದರೆ ದೇವರು ತಾನೇ ನಿಮ್ಮನ್ನು ಪ್ರೀತಿಸುತ್ತಾನೆ. ಅಪೋಸ್ತಲನು ಇದಕ್ಕೆ ಕೂಡಿಸಿ ಹೇಳುವುದೇನೆಂದರೆ ನಾವು ಪಾಪಿಗಳಾಗಿದ್ದಾಗ್ಯೂ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ನಮ್ಮ ವಿಮೋಚಕನಾಗಿ ಕೊಟ್ಟಿರುವಾಗ ಆತನೊಡನೆ ನಮಗೆ ಎಲ್ಲವುಗಳನ್ನು ಸುವಾರ್ತೆಯಲ್ಲಿ ನಿಗದಿಪಡಿಸಿರುವ ಬಹುಮಾನವನ್ನು ಹೊಂದಿಕೊಳ್ಳಲು ಅಗತ್ಯವಾದದ್ದೆಲ್ಲವನ್ನು ನೀಡಬಲ್ಲವನಲ್ಲವೇ? ನಿಶ್ಚಯವಾಗಿಯೂ ಆತನು ನಾವು ಪಾಪಿಗಳಾಗಿರುವಾಗಲೇ ನಮ್ಮನ್ನು ಪ್ರೀತಿಸುವುದರಿಂದ ಆತನು ಕೋಮಲ ಹೃದಯದಿಂದ ಇನ್ನೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಬಲ್ಲನು. ಈಗ ಆತನು ನಮ್ಮನ್ನು ತನ್ನ ಕುಟುಂಬಕ್ಕೆ ದತ್ತು ಸ್ವೀಕಾರ ಮಾಡಿಕೊಂಡಿದ್ದಾನೆ. ಈಗ ನಮ್ಮ ಹೃದಯಗಳಲ್ಲಿ ನಿಷ್ಠೆಯಿಂದ ಆತನ ಚಿತ್ತವನ್ನು ನೆರವೇರಿಸುವುದನ್ನು ನೋಡುವವನಾಗಿದ್ದಾನೆ. ಹೀಗಿರುವುದರಿಂದ ನಾವು ಒಳ್ಳೆಯ ನಂಬಿಕೆ ಉಳ್ಳವರಾಗಿ ಆತನ ಪರಲೋಕದ ಕೃಪಾಸನವನ್ನು ಧೈರ್ಯದಿಂದ ಸಮೀಪಿಸೋಣ. ಆತನ ಕರುಣೆಯನ್ನು ಹೊಂದುವಂತೆಯೂ ಆತನ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇಬ್ರಿಯ 4:16. ಹೀಗಿದ್ದಾಗ್ಯೂ ಈ ಪ್ರಶ್ನೆಯ ಮತ್ತೊಂದು ಬದಿಗೆ ಎಚ್ಚರಿಕೆಯ ಮಾತೊಂದು ಅಗತ್ಯವಿದೆ. ದೇವರ ಬಗ್ಗೆ ಅಂಜಿಕೆಯನ್ನು ಅವಿಶ್ವಾಸವನ್ನು ಉಂಟು ಮಾಡಿ ಲಜ್ಜೆಗೆಟ್ಟ ಸ್ವಯಂ ಭರವಸೆಯ ವಿರೋಧ ಪರಿಸ್ಥಿತಿಗೆ ಎಡೆಮಾಡಿಕೊಟ್ಟ ಎಲ್ಲ ಧೈನ್ಯ ಮತ್ತು ಭರವಸೆಹೀನ ಸಂದರ್ಭಗಳ ಬಗ್ಗೆ ನಮಗೆ ತಿಳಿದಿದೆ. ಇವು ನಮ್ಮ ಎಲ್ಲ ತಪ್ಪುಗಳನ್ನು ಪೂರ್ಣವಾದ ಅಂಧಕಾರದಲ್ಲಿಟ್ಟು ಮತ್ತೊಬ್ಬ ವ್ಯಕ್ತಿಗಿಂತ ತಾನು ಉತ್ತಮನಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿದ ಆ ಪರಿಸಾಯನ ವರ್ತನೆಗೆ ಸಮವಾಗಿದೆ. ಅಯ್ಯೋ, ಇದೊಂದು ಅತ್ಯಂತ ಶೋಚನೀಯ ಮತ್ತು ಆಶಾರಹಿತವಾದ ದುಸ್ಥಿತಿಯಾಗಿದೆ ಎಂದು ನಾವು ಅಂಜುತ್ತೇವೆ. ನಂಬಿಕೆಯು ಅಗತ್ಯ, ಆದರೂ ಈ ನಂಬಿಕೆಯು ದೇವರ ಮೇಲೆ ಇರತಕ್ಕದ್ದೇ ಹೊರತು ಸ್ವಂತಿಕೆಯ ಮೇಲಲ್ಲ. ಇಂತಹ ದಾರಿ ತಪ್ಪುವ ಸಂದರ್ಭಗಳು ಪ್ರೀತಿಯ ನಿಯಮವೆಂಬ ಸುವರ್ಣ ನಿಯಮವನ್ನು ನಿರ್ಲಕ್ಷಿಸಿದಾಗ ಸಾಮಾನ್ಯವಾಗಿ ಕಂಡುಬರುತ್ತದೆ. ದೇವರ ಪ್ರೀತಿಯು ಆತನ ಕೃಪಾಯೋಜನೆಯ ಮೇಲಿನ ಪ್ರೀತಿಯ, ನೂತನ ಸೃಷ್ಟಿಯ ಸಹೋದರರುಗಳ ಮೇಲಿನ ಆತನ ಪ್ರೀತಿಯ ಮತ್ತು ಮನ ಕುಲದ ಮೇಲೆ ಇರುವ ಸಹಾನುಭೂತಿಯ ಪ್ರೀತಿಯ ಉಚಿತ ಮೆರೆಯನ್ನು ಮೀರುವುದೇ ಸ್ವಯಂ ಪ್ರೀತಿ.
ಸ್ವಯಂ ಪ್ರಾಮುಖ್ಯತೆ, ಸ್ವಯಂ ಗೌರವ ಮತ್ತು ಸ್ವಯಂ ವೈಭವೀಕರಣವಾಗಿದೆ. ನಾವು ಈ ಸೀಳುದಾರಿಯ ಬಗ್ಗೆ ಎಚ್ಚರಿಕೆಯಿಂದಿರೋಣ. ಇದು ನಮ್ಮನ್ನು ಕರ್ತನಿಂದ ದೂರ ಮಾಡುವುದಲ್ಲದೆ ಆತನ ಆತ್ಮ ಮತ್ತು ರಾಜ್ಯದಿಂದಲೂ ನಮ್ಮನ್ನು ದೂರ ಮಾಡುತ್ತದೆ. ನಾಯಕರುಗಳು ವಿಶೇಷವಾಗಿ ಈ ಕುಣಿಕೆಗೆ ಬೀಳಬಹುದಾದರೂ ಇತರರು ಅದಕ್ಕೆ ತುತ್ತಾಗಬಹುದಾಗಿದೆ. ಬೋಧಕರುಗಳು ಅವರ ಶಾರೀರಿಕ ವಸ್ತುಗಳಲ್ಲಿ ಉಬ್ಬಿ ಹೋಗಿರುವುದು ಅವರಲ್ಲಿನ ಪ್ರತಿಯೊಂದು ಅರ್ಹತೆಯಲ್ಲಿರುವ ಒಂದು ಕೊರತೆಯಾಗಿದೆ ಎಂಬುದು ವಿಷದಕರ. ಅವನು ಒಂದನ್ನು ತಿಳಿಯದೆ ತುಕರ್ಕ ವಾಗ್ದಾನವನ್ನು ಮಾಡುವ ಭ್ರಾಂತಿಯಲ್ಲಿದ್ದು ಮದದಿಂದ ಕಣ್ಣು ಕಾಣುವವನಾಗಿದ್ದಾನೆ. ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸ್ಸಂಶಯ ಇವುಗಳು ಉಂಟಾಗುತ್ತವೆ. ಇಂಥವುಗಳಿಂದ ನಿಮ್ಮನ್ನು ದೂರವಿರಿಸಿಕೊಳ್ಳಿ. ಸಂತೋಷ ಸಹಿತವಾದ ಭಕ್ತಿಯ ದೊಡ್ಡ ಲಾಭವೇ ಸರಿ. 1 ತಿಮೋತಿ 6:4-6 1 ಯೋಹಾನ 3:9-10 ವಚನಗಳನ್ನು ನೋಡಿರಿ. ದೇವರ ವಾಕ್ಯವನ್ನು